ಪುಸ್ತಕ ಪರಿಚಯ 35. ಪುಸ್ತಕದ ಹೆಸರು ಪಸರಿಸಿದ ಶ್ರೀಗಂಧ. ಚಲನಚಿತ್ರ ಮಾಧುರಿ. ಲೇಖಕರು ಸಾಯಿಸುತ್ತೆ. ಅಭಿಪ್ರಾಯ ದೇವಿ ಶ್ರೀಪ್ರಸಾದ್ ಮತ್ತು ಓದುತ್ತಿರುವವರು ಶಿಲ್ಪ. ಕೆವಿ ಜಯರಾಮ್ ನಿರ್ದೇಶನ ಮತ್ತು ಶ್ರೀಮತಿ ಮೀನಾಕ್ಷಿ ಜಯರಾಮ್ರವರು ನಿರ್ಮಾಪಿಸಿದಂತಹ ಲೇಖಕಿ ಸಾಯಿಸುತ್ತೆಯವರ ಕಾದಂಬರಿಯಾದ ಪಸರಿಸಿದ ಶ್ರೀಗಂಧ ಆಧಾರಿತವಾದ ಮಾಧುರಿ ಎಂಬ ಚಲನಚಿತ್ರವು 1989 ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾಯಿತು. ಈ ಚಲನಚಿತ್ರದಲ್ಲಿ ನಟಿ ಗೀತಾ, ನಟ ವಿನೋದ್ ಆಳ್ವಾ, ಲೋಕನಾಥ್ ಹಾಗೂ ದತ್ತಾತ್ರೇಯರಂತಹ ಒಳ್ಳೆಯ ಕಲಾವಿದರಿಂದ ಕೂಡಿದ್ದು ಸಂಗೀತ ನಿರ್ದೇಶನ ಸಂಗೀತರಾಜ್ ಅವರದ್ದಾಗಿದೆ. ಸಾಯಿಸುತ್ತೆ ಕಾದಂಬರಿಗಳಲ್ಲಿ ಏನಾದರೊಂದು ಸಂದೇಶವಿದ್ದೇ ಇರುತ್ತದೆ ಎಂಬುದನ್ನು ಎಲ್ಲರೂ ಅರಿತಿರುವ ವಿಷಯ. ಒಳ್ಳೆಯ ಸಂದೇಶವೂ ಇರುತ್ತದೆ, ಹಾಗೆ ಅಡ್ಡದಾರಿಗಳಲ್ಲಿ ನಡೆದರೆ ಎಂತಹ ವಿಪತ್ತುಗಳನ್ನು ಎದುರಿಸಬೇಕಾಗುತ್ತದೆಂಬ ಎಚ್ಚರಿಕೆಯೂ ಇರುತ್ತದೆ. ಇವರ ಕಾದಂಬರಿಗಳಲ್ಲಿ ಬರುವ ಬಹುತೇಕ ಪಾತ್ರಗಳೆಲ್ಲವೂ ಹೆಣ್ಣು ಮಕ್ಕಳ ಬಗೆಗಿನ ಗೌರವ ಹೆಚ್ಚಿಸುವಂತೆಯೇ ಇರುತ್ತದೆ. ಕಾರಣ, ಹೆಣ್ಣು ಮಕ್ಕಳೇ ಮನೆಯ ಕಂಗಳು. ಹೆಣ್ಣು ಮಕ್ಕಳ ಮೇಲಿರುವ ಅಮ್ಮನವರ ಕಾಳಜಿಯನ್ನು ಕಾದಂಬರಿಗಳ ಮೂಲಕ ತಿಳಿಸಿರುವುದು ನನಗೆ ಹೆಮ್ಮೆಯಾಗುತ್ತದೆ. ಮಾಡಿದ ಕೆಟ್ಟ ಕೆಲಸ, ತಪ್ಪು ಅಥವಾ ಅಮಾಯಕರಿಗೆ ನಂಬಿಕಸ್ಥರಿಗೆ ಮಾಡಿದ ಮೋಸದ ಫಲ ಅನುಭವಿಸದೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಕೆಲವರು ತಕ್ಷಣವೇ ತಮ್ಮ ತಪ್ಪಿನ ಅರಿವಾಗಿ ಯಾತಕ್ಕಾಗಿ ಈ ಶಿಕ್ಷೆ ಎಂದು ತಿಳಿದು ಸರಿಪಡಿಸಿಕೊಂಡು ಬಾಳುತ್ತಾರೆ. ಅವರಿಗೆ ದೇವರೇ ವರ ಕೊಟ್ಟಂತಹ ಒಳ್ಳೆಯ ಬದುಕನ್ನು ಕರುಣಿಸಿ ಬಿಡುತ್ತಾನೆ. ಅವರು ಅದೃಷ್ಟವಂತರು. ಆದರೆ ಇನ್ನೂ ಕೆಲವರಿರುತ್ತಾರೆ, ಯಾವುದಕ್ಕೂ ಬಗ್ಗುವುದಿಲ್ಲ. ಅಂತಹವರ ಸ್ಥಿತಿ, ತುಂಬಾ ದಿನಗಳವರೆಗೂ ಶಿಕ್ಷೆಯು ದೊರೆಯದ ಕಾರಣ ತಾನು ತಪ್ಪೇ ಮಾಡಿಲ್ಲವೆಂದೇ ಆತ ಬೀಗುತ್ತಾನೆ. ಆದರೆ ಆತನಿಗೆ ಗೊತ್ತಿರುವುದಿಲ್ಲ ತನ್ನ ಪಾಪದ ಕೊಡ ಬಹುದೊಡ್ಡದೆಂದು. ಅದು ತುಂಬಿ ತುಳುಕಲು ಪ್ರಾರಂಭಿಸಿದರೆ ಪ್ರಳಯವೇ ಖಂಡಿತ. ಆತನನ್ನೇ ಬಲಿ ತೆಗೆದುಕೊಳ್ಳುವಷ್ಟು ತುಂಬಿರುತ್ತದೆ. ಪಸರಿಸಿದ ಶ್ರೀಗಂಧದಲ್ಲೂ ರಂಗನಾಥನು ಬಹು ಹಿಂದೆ ಮಾಡಿದ ಪಾಪದ ಕರ್ಮದ ಫಲಕ್ಕೆ ಅವನ ಪ್ರೀತಿಯ ಮುದ್ದಿನ ಮಗಳಿಂದಲೇ ಶಿಕ್ಷೆಗೆ ಒಳಪಡುವಂತಾಯಿತು. ಒಬ್ಬ ಮನುಷ್ಯ ಅಪರಾಧಿ ಸ್ಥಾನದಲ್ಲಿದ್ದಾಗ ಆತನ ತಂದೆ ತಾಯಿ ಬಂಧುಗಳು ಸ್ನೇಹಿತರು ಕೊನೆ ಪಕ್ಷ ಗಂಡ ಅಥವಾ ಹೆಂಡತಿ ಅವರನ್ನು ಅವಮಾನಿಸಿ ಮಾತಾಡಿದರೂ ಸಹಿಸಿಯಾರು. ಆದರೆ ಯಾವುದೇ ವ್ಯಕ್ತಿ ತಾವು ಹೆತ್ತ ಮಕ್ಕಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತು ತಲೆ ತಕ್ಕಿಸುವುದೆಂದರೆ ಅದು ಸಹಿಸಲು ಸಾಧ್ಯವಿಲ್ಲದ ದಂಡನೆ. ಭೂಮಿಯು ಬಿರಿದು ತನ್ನನ್ನು ನುಂಗಿ ಬಿಡಬಾರದೆ ಎಂತೆನಿಸುವ ಸಂದಿಗ್ಧದ ಪರಿಸ್ಥಿತಿ. ಅಂತೆಯೇ ರಂಗನಾಥ್ಗೂ ಮತ್ತು ಅವರ ಪ್ರೇಯಸಿ ವಿಮಲಳು ಅನುಭವಿಸುವಂತಾಯಿತು. ರಂಗನಾಥನು ತಾನು ಪ್ರೀತಿಸಿ ಮದುವೆಯಾದ ರಂಜಿತಾಳಿಗೆ ದ್ರೋಹ ಬಗೆದು ಅವಳ ಕಣ್ಣ ಮುಂದೆಯೇ ಪರಸ್ತ್ರೀಯ ಸಂಘವನ್ನು ಬೆಳೆಸಿ ಅವಳನ್ನೇ ತಾ ಮದುವೆಯಾಗುವುದಾಗಿ ಹೇಳಿ ರಂಜಿತಾಳ ಗೋರಿಯ ಮೇಲೆ ಇವರ ಪ್ರೇಮ ಕೋಟೆಯನ್ನು ಕಟ್ಟಿಕೊಂಡು ಮೆರೆದಿದ್ದರ ಫಲ. ರಂಜಿತಾಳ ಮಗಳನ್ನು ಆದರದಿಂದ ಸಾಕಿದ ಮಾತ್ರಕ್ಕೆ ವಿಮೋಚನೆಯುಂಟೆ? ಮಾಡಿದ ಪಾಪ ಯಾರ ತಾತನ ಗಂಟು? ಒಮ್ಮೆ ಆ ಗಂಟು ಭಾರವಾಗುತ್ತದೆ, ಕೆಳಗೆ ಇಳಿಸಲೇಬೇಕಾಗುತ್ತದೆ. ಆಗ ಅದರಿಂದ ಬರುವ ದುರ್ಗಂಧದ ಫಲವನ್ನು ಸಹಿಸಲೇಬೇಕಾಗುತ್ತದೆ. ಹೆತ್ತವರು ಮಾಡಿದ ಪಾಪ ಪುಣ್ಯಗಳ ಫಲ ಮಕ್ಕಳಿಗೆ ಎನ್ನುವ ಹಾಗೆ ರಂಗನಾಥ್ ಮಾಡಿದ ಪಾಪದ ಫಲ ಮಾಧುರಿಗೆ ತಿಳಿಯದೆಯೇ ಸಮ್ಮತವಿಲ್ಲದೆಯೇ ನಡೆದ ಮದುವೆ. ರಂಜಿತಾ ಮಾಡಿದ ಪುಣ್ಯದ ಫಲ ಮಾಧುರಿಯ ಒಪ್ಪಿಗೆ ಇಲ್ಲದಿದ್ದರೂ ಮದುವೆಯಾದ ಕಾರ್ತಿಕ್ ಬಂಗಾರದಂತಹ ಹುಡುಗ. ರಂಜಿತಾಳ ಅಣ್ಣ ಭುವನೇಶ್ವರನ ಮಗನೇ ಕಾರ್ತಿಕ್. ತಂಗಿಗೆ ಮೋಸ ಮಾಡಿದ ರಂಗನಾಥನ ಮೇಲೆ ಸೇಡು ತೀರಿಸಿಕೊಳ್ಳಲು ಮತ್ತು ತಂಗಿಯ ಮಗಳೇ ತನ್ನ ಮನೆ ಸೊಸೆಯಾಗಬೇಕೆಂಬುದೇ ಅವರ ಉದ್ದೇಶ. ನಂತರ ಒಂದರ ಮೇಲೊಂದು ಸಮಸ್ಯೆಗಳೆದುರಾದರೂ ಕಾರ್ತಿಕ್ ಅವನ್ನೆಲ್ಲ ಎದುರಿಸಿ ಮಾಧುರಿಯೊಂದಿಗೆ ಬೆರೆತನೇ ಪಸರಿಸಿದ ಶ್ರೀಗಂಧವೊಂದು ಸೊಗಸಾದ ಕಾದಂಬರಿ. ಓದಿ ಆನಂದಿಸಿ. ಧನ್ಯವಾದಗಳು.